ನಮ್ಮ ಹಳೆ ಮೈಸೂರಿಗೆ ಒಂದು ದೊಡ್ಡ ಸಂದೇಶ ಇಂದು. ವೇದಿಕೆ ಮೇಲೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ, ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರಂತ ಪಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ, ನಮ್ಮ ಮಂತ್ರಿಗಳಂತ ಶಿವರಾಯ ಸ್ವಾಮಿ ಅವರಿದ್ದಾರೆ, ಶಾಸಕ ಮಿತ್ರ ಅಂತ ರವಿಕುಮಾರ್ ಅವರು, ಉದಯಗಿರ್ ಅವರು ಮತ್ತು ದಿನೇಶ್ ಅವರು ಇದ್ದಾರೆ. ಇದಲ್ಲದೆ ನಮ್ಮ ಪಕ್ಷದ ಅಧಿಕೃತವಾಗಿ ಘೋಷಣೆಯಾಗಿರುವಂತ ವೆಂಕಟರಮಣಗೌಡರು, ಸ್ಟಾರ್ ಚಂದ್ರ ಕೂಡ ಇದ್ದಾರೆ. ಇವತ್ತು ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ಕೂಡ ಇವತ್ತು ಇಟ್ಕೊಂಡಿದ್ದೇವೆ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು, ಕ್ಷಮಿಸಬೇಕು. ಮರ್ತಿಬೇಗೌಡರು ರಾಹುಲ್ಗಾಲದಲ್ಲಿ ಬೇಡ, ರಾಹುಲ್ಗಾಲ ಮುಗಿದ ನಂತರ ಅಂತ ಮರ್ತಿಬೇಗೌಡರು ಕೇಳಿದ್ರಿಂದ ನಾನು ರಾಹುಲ್ಗಾಲ ಬಿಟ್ಟೆ, ಮನೆ ಬಿಟ್ಟೆ. ಸೊ ಮರ್ತಿಬೇಗೌಡರು ವಿಧಾನ ಪರಿಷತ್ನಲ್ಲಿ 4 ಬಾರಿ ಪ್ರವೇಶ ಮಾಡಿ ಅತಿ ಹೆಚ್ಚು ಕ್ರಿಯಾಶೀಲ ಒಬ್ಬ ನಾಯಕರು. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಪಾರವಾದಂತಹ ಪಕ್ಷೇತರವಾಗಿ ಕೂಡ ಗೆದ್ದು, ಕಾಂಗ್ರೆಸ್ಸಲ್ಲೂ ಗೆದ್ದು, ದಳದಲ್ಲೂ ಗೆದ್ದಂತ ಒಬ್ಬ ಒಳ್ಳೆ ವಾಗ್ಮಿ ಹೋರಾಟಗಾರ. ಇವತ್ತು ನನ್ನ ಕಳೆದ 3 ದಿನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತೇಳಿ, ನಾನು ಭಾಳ ದಿನ ಗಾಳಾಗ್ತಾ ಇದ್ದದ್ದು ಬೇರೆ ವಿಚಾರ ಸಿಕ್ಕಿರಲಿಲ್ಲ. ಈಗ ಅವರು ಬಂದು ಜಿಲ್ಲೆಯಲ್ಲಿ ಎಲ್ಲ ನಮಗೆಲ್ಲ ಸಹಕಾರ ಕೂಡ ಕೊಟ್ಟಿದ್ರು. ಸೊ ಅವ್ರು ಬಂದು ನಮ್ಮ ಜೊತೆ ಸೇರ್ತೀವಿ ಅಂತ ಹೇಳಿ ನಿನ್ನೆ ಹೋಗಿ ಕೌನ್ಸಿಲ್ ಚೇರ್ಮನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಸಿ ಅವರು ಅಧಿಕೃತವಾಗಿ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಜಾತ್ಯತೀತ ಜನತಾದಳಕ್ಕೆ ದೊಡ್ಡ ಅಡಿಪಾಯ, ಇಡೀ ಡಿಸ್ಟಿಕ್ಕಿಗೆ ಒಂದು ದೊಡ್ಡ ಪಿಲ್ಲರ್ ಆಗಿದ್ದಂಥವ್ರು. ಹಳೆಯ ಮೈಸೂರಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಅವರ ಕಾರ್ಯವ್ಯಾಪ್ತಿ, ಅವರ ಕ್ಷೇತ್ರ. ಇವತ್ತು ಅವರು ಕೂಡ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂಥವ್ರು. ಸೊ ಅವರು ಇವತ್ತು ನಾನು ಪಕ್ಷಕ್ಕೆ ಸೇರ್ತೀನಿ ಅಂದರೆ ನಾನು ಮುಖ್ಯಮಂತ್ರಿಗಳೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಮತ್ತು ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರ ಥರ ಚರ್ಚೆ ಮಾಡಿ ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಅವರು ಬಂದಿಲ್ಲ, ಅವರು ಕೂಡ ಭಾಳ ಪ್ರಮುಖವಾಗಿ ಅವ್ರನ್ನ ಸೇರಿಸ್ಕೊಳ್ಳೇಬೇಕು ಅಂತೇಳಿ ಅವರು ಕೂಡ ಬಂದಿದ್ದಾರ, ಅವರು ಸೇರಿಕೊಳ್ಳೇಬೇಕು ಅಂತೇಳಿ ಅವರು ಕೂಡ ನಮಗೆ ಒತ್ತಾಯವನ್ನು ಮಾಡಿದರು. ಸೊ ಇವತ್ತು ಅವರನ್ನ ನಿಮ್ಮೆಲ್ಲರ ಪರವಾಗಿ ಪಕ್ಷಕ್ಕೆ ನಾನು ಅಧಿಕೃತವಾಗಿ ನಾನು ಸೇರ್ಪಡೆಯನ್ನು ನಾನು ಮಾಡಿಕೊಳ್ತಾಯಿದ್ದೇನೆ ಮತ್ತು ಸ್ವಾಗತವನ್ನು ಬಯಸ್ತಾಯಿದ್ದೆ. ಇದಲ್ಲದೆ ಅಪ್ಪಾಜಿ ಗೌಡರು, ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸ್ಥಳೀಯ ಸಂಸ್ಥೆಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು, ವಿದ್ಯಾರ್ಥಿ ಮುಖಂಡರು, ಸೆನೆಟು ಬೆಂಗಳೂರು ಯೂನಿವರ್ಸಿಟಿಲಿ ಬೇಕಾದಷ್ಟೆಲ್ಲ ಹೋರಾಟ ಮಾಡಿದವರು, ಮೂಲಭೂತವಾಗಿ ನಾಗಮಂಗಲದವರು, ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಕಳೆದ ಚುನಾವಣೆಯಲ್ಲಿ ನಮ್ಮ ಗೂಳಿಗೌಡರ ಮೇಲೆ ಸ್ಪರ್ಧೆ ಮಾಡಿದರು. ಅವರು ಕೂಡ ಅವರು ಬಹಳ ಕಡಿಮೆ ಅಂತರದಿಂದ ಸೋತಿದ್ರು. ಅವರು ಕೂಡ ಈ ರಾಜಕೀಯದ ಗೊಂದಲ ಎಲ್ಲ ನೋಡಿಬಿಟ್ಟು ಜನತಾದಳದ ಗೊಂದಲದ ಗೂಡಾಗಿದೆ, ನಾನಿನಲ್ಲಿರೋದು ಸರಿ ಇಲ್ಲ ಅಂಥೇಳಿ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಬಂದಿದ್ದಾರೆ. ಅವರು ಕೂಡ ಯಾವ ಷರತ್ತು ಇಲ್ಲದೆ ಸೇರ್ತಾ ಇದ್ದಾರೆ, ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ. ಇದಲ್ಲದೆ ನಮ್ಮ ಹಿರಿಯ ಒಬ್ಬ ಮುಖಂಡಾದಂಥ ನನ್ನ ಸ್ನೇಹಿತರಾದಂಥ ಎಂ ಶ್ರೀನಿವಾಸ್ ಅವರು ಸೇರ್ಪಡೆಗೆ ರಾಮಕೃಷ್ಣ ಬಹಳ ಮುಖ್ಯ, ಅವನು ಆಮೇಲೆ ಪ್ರೋಟೋಕಾಲ್ ನಮ್ಮ ಎಂ ಶ್ರೀನಿವಾಸ್ ಅವರು, ಅವರು ಮಾಜಿ ಶಾಸಕರು, ಅವರು ನಮ್ಮ ಜೊತೆ ಬಹಳ ಬಾರಿ ವಿಧಾನ ಸಭೆಯಲ್ಲಿ ಇದ್ದು ಇವತ್ತು ಆರೋಗ್ಯ ಸರಿ ಇಲ್ಲ ಅವ್ರಿಗೆ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರು ಕೂಡ ಇವತ್ತು ನನಗೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ನನಗೆ ಒಂದು ಪತ್ರ ಕೂಡ ಬರೆದು ನನಗೆ ಅವರ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೋಗಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ನಾನು ಭೇಟಿ ಮಾಡ್ತೇನೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿಂದನೇ ನಾನು ಅವ್ರಿಗೆ ಸೇರ್ಪಡೆ ಮಾಡಿಕೊಂಡು ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಆರೋಗ್ಯದಲ್ಲಿ ಆರೋಗ್ಯವಂತರಾಗಲಿ ಅಂತೇಳಿ ನಾನು ಅವ್ರಿಗೆ ಕೂಡ ಶುಭವನ್ನು ಹಾರೈಸ್ತೇನೆ.
ಇದಲ್ಲದೆ ನಮ್ಮ ತಗ್ಗಳ್ಳಿ ವೆಂಕಟೇಶ್ ಅವರು, ಅವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಅವರು ಬಹಳ ಹಿರಿಯ ನಾಯಕರು, ಅವರು ಕೂಡ ಶ್ರೀನಿವಾಸ್ ಅವರಿಗೆ ದೊಡ್ಡ ಆಧಾರ ಸ್ತಂಭ. ಅವರು ಇಡೀ ಜಾತ್ಯತೀತ ಜನತಾ ದಳವನ್ನ ಆ ಜಿಲ್ಲೆಯಲ್ಲಿ ಕಟ್ಟಿ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಅವರು ಕೂಡ ಇವತ್ತು ಅವರ ದೊಡ್ಡ ಸಾವಿರಾರು ಅಭಿಮಾನಿಗಳ ಜೊತೆಯಲ್ಲಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೆ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತ ಬಯಸ್ತೇನೆ. ಇದಲ್ಲದೆ ಯೋಗೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಅವರು ಜೆ ಡಿ ಎಸ್ಗೆ ಒಂದು ದೊಡ್ಡ ನಮ್ಮ ಮಂಡ್ಯದಲ್ಲಿ ಒಂದು ಅವರು ಕೂಡ ಒಂದು ದೊಡ್ಡ ಶಕ್ತಿ ಸಂಘಟನೆಯ ಚತುರ. ನಮ್ಮ ಶ್ರೀನಿವಾಸ್ ಅವ್ರಿಗೆ ಬೇನಾಮಿ ಇದ್ದಂಗೆ, ಅವರು ಎಲ್ಲ ಸಂಘಟನೆಯನ್ನು ಅವರೇ ಮಾಡ್ತಿದ್ದವರು. ಅವ್ರಿಗೂ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಬಹಳ ದೊಡ್ಡ ಹೋರಾಟ ನಡೀತು. ಸೊ ಇವರೆಲ್ಲರೂ ಕೂಡ ನಾಯಕರು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರಿಗೆ ಬೆಂಬಲ ವ್ಯಕ್ತಪಡಿಸಲೇಬೇಕು. ಸ್ಟಾರ್ ಚಂದ್ರನ ನಾವು ಗೆಲ್ಲಲೇಬೇಕು. ಯಾರೇ ಅಭ್ಯರ್ಥಿ ಆಗಲಿ, ಯಾರೇ ಏನಾರಾಗ್ಲಿ, ನಾವು ಈ ಬಾರಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ಆರಿಸಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಅವರೆಲ್ಲ ನಮ್ಮ ಜೊತೆಗೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದಲ್ಲದೆ ನನ್ನ ಸಹೋದರಿ ಆಶಾ ಸುರೇಶ್ ಅವರು, ಅವರು ಮಾಜಿ ಬಿಜೆಪಿಯಿಂದ ಬಂದಿದ್ದಾರೆ, ಅವರು ನನಗೆ ಬಹಳ ಆತ್ಮೀಯರು, ನನ್ನ ನೆಂಟರು ಕೂಡ ಅವರು. ಸೊ ಸುರೇಶ್ ಅವ್ರಿಗೆ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ಬಿಟ್ಟು ಬಹಳ ಒತ್ತಡದಲ್ಲಿದ್ದರು ಅವರು. ಅವರು ಎಲ್ಲ ಇವತ್ತು ನಮ್ಮ ಪಕ್ಷಕ್ಕೆ ಅವರು ಕೂಡ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿ ಬಿಟ್ಟು ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದವರು. ಒಂದು ಕಾಲದಲ್ಲಿ ಅವ್ರಿಗೆ ಎಮ್ ಎಲ್ ಎ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೆ. ಸೊ ಅವ್ರ ಟ್ರ್ಯಾಕ್ ತಪ್ಪೋಗಿತ್ತು, ಈಗ ಹೊಸದಾಗಿ ವಾಪಸ್ ಟ್ರ್ಯಾಕ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ತುಂಬ ಹೃದಯದ ಆಶಾ ಸುರೇಶ್ ಅವ್ರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೆ. ಇವತ್ತು ನಮ್ಮ ವೇದಿಕೆಯಲ್ಲಿ ಎಲ್ಲ ಹಿರಿಯ ನಾಯಕರು ಇದ್ದಾರೆ. ಇದಲ್ಲದೆ ಇವತ್ತು ನಮ್ಮ ಸುರ್ಜಿವಾಲ ಸಾಹೇಬರು, ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಕೂಡ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿಗೆ ಈ ಒಂದು ಪವಿತ್ರವಾದಂತಹ ಸಮಾರಂಭಕ್ಕೆ ಸುರ್ಜಿವಾಲಾಜಿ, ಆನ್ ಬಿಹಾಫ್ ಆಫ್ ಆಲ್ ದಿ ಕಾಂಗ್ರೆಸ್ ಮೆನ್ ಅಂಡ್ ನ್ಯೂ ಪೀಪಲ್ ಫ್ರಮ್ ಜನತಾ ದಳ್, ಎ ಬಿಗ್ ಚಂಕ್ ಆಫ್ ಲೀಡರ್ಸ್ ಫ್ರಮ್ ಮಂಡ್ಯ ಡಿಸ್ಟಿಕ್ಟ್ ಅಂಡ್ ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ಟ್, ದೇ ಆಲ್ ಕಮ್ ಹಿಯರ್ ಟು ಸ್ಟ್ರೆಂಥನ್ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಮಿಸ್ಟರ್ ಸಿದ್ದರಾಮಯ್ಯಜಿ ಅಂಡ್ ಆಲ್ ಆಫ್ ಅಸ್ ಕಮ್ ಹಿಯರ್ ಆನ್ ಬಿಹಾಫ್ ಆಫ್ ಯು ಆಲ್ಸೋ. ಐ ಆಮ್ ವೆಲ್ಕಮ್ ದೆಮ್ ಅಂಡ್ ಐ ವೆಲ್ಕಮ್ ಯು ಆಲ್ಸೋ ಫಾರ್ ದಿಸ್ ಈವೆಂಟ್ ಟುಡೇ ಟು ಬಿ ಎ ಪಾರ್ಟ್ ಆಫ್ ದಿಸ್. ಸೊ ಹೀಗೆ ಎಲ್ಲ ಕೂಡ ಬಂದಿದ್ದಾರೆ, ಅವರಿಗೆಲ್ಲ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಇಲ್ಲಿ ಮಾತಾಡೋದಿಲ್ಲ, ಪ್ರೆಸ್ಗೆ ಮುಖ್ಯಮಂತ್ರಿಗಳು ಆಮೇಲೆ ಮಾತಾಡ್ತಾರೆ. ಈಗ ಫಸ್ಟ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಸೇರ್ಪಡೆ ಮಾಡಿ ಒಬ್ರು ಎಲ್ಲರ ಪರವಾಗಿ ಮರ್ತಿಮೇಗೌಡರು ಒಬ್ರಿಗೆ ಒಂದು ಮಾತಾಡಿಸ್ತೀನಿ, ಆಮೇಲೆ ನಾನು ಸೇರ್ಪಡೆ ಮಾಡ್ಕೊಳ್ತೀನಿ. ಸೇರ್ಪಡೆ ಮಾಡಿಕೊಂಡು ಆದಮೇಲೆ ಅವರೆಲ್ಲ ಕೆಲವರೆಲ್ಲ ನಿರ್ಗಮನ ಮಾಡ್ತಾರೆ, ಆಮೇಲೆ ನಾವೆಲ್ಲ ಮಾಧ್ಯಮ ಉದ್ದೇಶಿಸಿ ಮಾತಾಡ್ತೀವಿ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.